ನಮಸ್ಕಾರ. ಇವತ್ತಿನ ವಿಡಿಯೋ ಸೋಮವಾರವು ನಿಫ್ಟಿ ಮೇಲಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚು ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ನಾನು ಭರತ್ ಚಂದ್ರ ಮತ್ತು ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. 6 ಕಂಟಿನ್ಯೂಯಸ್ ಕಾನ್ಸಿಕ್ಯೂಟಿವ್ ಡೇಸ್ ನಿಫ್ಟಿ ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿದೆ. ಅಂದರೆ 19,253 ಹೊರಟಂಥ ಪ್ರಯಾಣ 19,820. ಇದು ಗ್ಲೋಬಲ್ ಕ್ಯೂಸ್ ನೆಗೆಟಿವ್ ಇದ್ರೂ ಕೂಡ ಭಾರತದ ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇದೆ. ಏಷ್ಯಾ, ಯುರೋಪು, ಅಮೆರಿಕಾ ಎಲ್ಲವೂ ಕೂಡ ನೆಗೆಟಿವ್. ಇದೆಲ್ಲ ಅಗೇನ್ಸ್ಟ್ ಗ್ಲೋಬಲ್ ಕ್ಯೂಸ್. ಈಗ ನಿಮಗೆ ಗ್ಲೋಬಲ್ ಕ್ಯೂಸ್ನ ತೋರಿಸ್ತಾ ಇದ್ದೇನೆ. ಶುಕ್ರವಾರದ್ದು ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ -1.36%, ಜಪಾನ್ ನಿಕೆ -1.18%, ಜರ್ಮನಿ ಡ್ಯಾಕ್ಸ್ 0.14% ಅಪ್, ಫ್ರಾನ್ಸ್ ಕ್ಯಾಕ್ 0.62% ಅಪ್, ಯುಕೆ ಫುಟ್ಸಿ 0.49% ಅಪ್, ಯುಎಸ್ ನ್ಯಾಸ್ಡ್ಯಾಕ್ 0.09% ಆನ್ 8 ಸೆಪ್ಟೆಂಬರ್. ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಶೋಯಿಂಗ್ ಪಾಸಿಟಿವ್ ಫಾರ್ ಮಂಡೇ ಮಾರ್ನಿಂಗ್. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ 19,938 ಅಂತ ತೋರಿಸ್ತಾ ಇದೆ. ಅದೇ ಸಮಯದಲ್ಲಿ ನಿಫ್ಟಿ 50 ಕ್ಲೋಸ್ ಆಗಿದ್ದು 19,820. ಅರ್ಥ ಏನು ಅಂತಂದ್ರೆ ಬಹುಶಃ ಸೋಮವಾರ ನಿಫ್ಟಿ ಅಂದಾಜು 19,900 ಲೆವೆಲ್ ನಲ್ಲಿ ಇರಬಹುದು, ಪಾಸಿಬಿಲಿಟಿ ಇದೆ ಅಂತ ಅರ್ಥ. ಸೆಪ್ಟೆಂಬರ್ 2023ರವರೆಗೆ ಇವತ್ತಿನವರೆಗೆ FIIಗಳು ಬೇಕಾದಷ್ಟು ಷೇರುಗಳನ್ನು ಮಾರ್ಕೊಂಡಿದ್ದಾವೆ, ವರ್ತ್ ₹8,608 crores. DIIಗಳು ಪರ್ಚೇಸ್ ಮಾಡಿದ್ದು 5,715 crores. ರೀಟೇಲ್ ಇನ್ವೆಸ್ಟರ್ಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಷೇರುಗಳನ್ನು ಖರೀದಿ ಮಾಡಿದ್ದಾರೆ ಮತ್ತು ಅದರಿಂದಾಗಿ ರ್ಯಾಲಿ ಮೇಲಕ್ಕೆ ಹೋಗ್ತಾ ಇದೆ. ಸದ್ಯಕ್ಕೆ ನಿಫ್ಟಿ 50 ಇನ್ನೂ ಲೈಫ್ ಟೈಮ್ ಹೈ ಬಂದಿಲ್ಲ. ಯಾಕಂದ್ರೆ ಲೈಫ್ ಟೈಮ್ ಹೈ 19,992. ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸ್ಗಳು ಅವರ ಲೈಫ್ ಟೈಮ್ ಹೈ ಇದಾವೆ ಮತ್ತೆ ಟ್ರೇಡಿಂಗ್ ಕ್ಲೋಸ್ ಟು ದ ಸೇಮ್ ಲೆವೆಲ್ ಫಾರ್ ದ ಲಾಸ್ಟ್ ಫ್ಯೂ ಒಕೇಶನ್. ತಜ್ಞರ ಪ್ರಕಾರ ನಿಫ್ಟಿ ಇನ್ನೇನು 19,900 to 20,000 ಲೆವೆಲ್ ಅಲ್ಲಿ ಮುಂದಿನ ವಾರ ಟ್ರೇಡ್ ಆಗುತ್ತೆ. ಮತ್ತೆ ನಿಫ್ಟಿಯ ಲೈಫ್ ಟೈಮ್ ಆಗಿ ಹೇಳಿದಾಗೆ 19,992 ಅದನ್ನು ಸರ್ಪಾಸ್ ಮಾಡಬಹುದು ಅನ್ನುವಂಥ ಡೌಟ್ ಎಲ್ಲರಿಗೂ ಇದೆ. ಆದರೆ ನಿಫ್ಟಿ 20,000 ತಲುಪಿ ಮೇಲಕ್ಕೆ ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿದೆ. ಯಾಕಂತಂದ್ರೆ ಸದ್ಯದ ಮಟ್ಟಿಗೆ ನಮಗೆಲ್ಲ ತಿಳಿದ ಹಾಗೆ ಮತ್ತು ಹಿಂದಿನ ದಿನಗಳಲ್ಲಿ ನೋಡಿದ ಹಾಗೆ 20,000 ನಿಫ್ಟಿ ಒಂದು ದೊಡ್ಡ ರೆಸಿಸ್ಟೆನ್ಸ್ ಇದೆ ನಿಫ್ಟಿ 50ಗೆ. ತಜ್ಞರು ಹೇಳ್ತಾ ಇರುವಂತ ಇನ್ನೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಬೇಕು. ಯಾಕಂತಂದ್ರೆ ಇದೇನು ಭಾರತದ ಮಾರುಕಟ್ಟೆಯಲ್ಲಿ ನಿಫ್ಟಿಯ ಒಂದು ದೊಡ್ಡ ರ್ಯಾಲಿ ಆಗ್ತಾ ಇದೆ, ಇದು ಬಹುಶಃ ಇಂಟ್ರಪ್ಟ್ ಆಗ್ಬೋದು. ಯಾಕಂದ್ರೆ US ಡಾಲರ್ ರೇಟ್ ಮತ್ತೆ ಹೈಕ್ ಇಂದ US ಇಂಟ್ರೆಸ್ಟ್ ರೇಟ್ ಮತ್ತೆ ಕಂಟಿನ್ಯೂಯೇಷನ್ ಆಫ್ FII ಸಲಿ. ನಾರ್ಮಲ್ ಆಗಿ FIIಗಳು ಶೇರ್ ಮಾಡಿದಾಗ ಮಾರುಕಟ್ಟೆ ಬೀಳುತ್ತೆ, ಈ ಸತಿ ಮಾರುಕಟ್ಟೆ ಮತ್ತೆ ಮೇಲೆ ಹೋಗ್ಲಿಕ್ಕೆ ಶುರು ಆಗಿದೆ. ಮತ್ತೆ DIIಗಳು ಕನ್ಸಿಸ್ಟೆಂಟ್ ಆಗಿ ಬೈ ಮಾಡ್ತಾ ಇದಾವೆ, ರೀಟೇಲ್ ಇನ್ವೆಸ್ಟರ್ಸ್ ಕೂಡ ಮಾಡ್ತಾ ಇದಾವೆ. ಆದರೆ ಅದೆಷ್ಟು ಅಮೌಂಟ್ FII ಹಾಕ್ತಾರೋ ಅಷ್ಟು ಅಮೌಂಟ್ ಅನ್ನ ಈ ಇನ್ಸ್ಟಿಟ್ಯೂಷನ್ಸ್ ಹಾಕ್ಲಿಕ್ಕೆ ಆಗದೇ ಇರಬಹುದು. ಸದ್ಯದ ಮಟ್ಟಿಗೆ ಇನ್ನೂ ಒಂದು ವಾದ ಏನು ಅಂತಂದ್ರೆ ಅದೇನು 19,250 to 19,650 ಅದೇನು ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಆಗ್ತಾ ಇತ್ತು, ಬಹುಶಃ ಇನ್ನು ಮುಂದೆ 19,600 to 20,000 ಲೆವೆಲ್ ಅಲ್ಲಿ ಕನ್ಸಲ್ಟೇಷನ್ ಆಗ್ಬಹುದು ಅಂತ ಕೆಲವು ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೋ ಕೆಳಕ್ಕೆ ಹೋಗುತ್ತೋ ಮುಂದಿನ ದಿನಗಳಲ್ಲಿ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಮಾರುಕಟ್ಟೆ ಈ ರೀತಿ ಮೇಲಕ್ಕೆ ಹೋಗ್ತಾ ಇದ್ದ ಸಮಯದಲ್ಲಿ ಎಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಗೂ ಸಂತೋಷವಾಗಿರುತ್ತೆ ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಕೂಡ ಒಂದಷ್ಟು ಹಣವನ್ನು ಮಾಡಿಕೊಂಡಿರ್ತಾರೆ. ಸದ್ಯದ ಮಟ್ಟಿಗೆ ಎಲ್ಲರೂ ಬಹಳ ಖುಷಿಯಾಗಿದ್ದಾರೆ. ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ, ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಏನು ಹೇಳ್ತಾನೆ ಅಂತ ನನಗೆ ಮೊದಲೇ ಗೊತ್ತಿದೆ. ಆದರೂ ಕೂಡ ಪ್ರಶ್ನೆ ಹೀಗಿದೆ, ನಿಮಗೆ ಯಾವ ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಸ್ತಿ ಸಕ್ಸಸ್ ಬರುತ್ತೆ ಅಂತ ನಂಬಿಕೆ ಇದೆ, ಲಾಂಗ್ ಟರ್ಮ ಶಾರ್ಟ್ ಟರ್ಮ ಇಲ್ಲ ಎರಡರಲ್ಲೂ? ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಲೈಕ್ ಆನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿದ್ದನ್ನು ಮರಿಬೇಡಿ, ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಾವು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ.
ಆದ್ದರಿಂದ ಈ ವಿಡಿಯೋವನ್ನು ಎಲ್ಲ ಕನ್ನಡಿಗರಿಗೆ ತಲುಪಿಸುವಂಥ ಜವಾಬ್ದಾರಿ ನಿಮ್ಮ ಹತ್ರನೂ ಇದೆ ಅಂತ ಹೇಳ್ತಾ ಇದ್ದೇನೆ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.